ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ತುಂಬಾ ದಿನ ಆಗಿತ್ತು ಶಾಪಿಂಗ್ ಮಾಡಿ ಕಲ್ಯಾಣಿ ಸಿಕ್ಕಿದ್ಲಲ್ಲ ಇವತ್ತೆಲ್ಲ ಶಾಪಿಂಗ್ ಮುಗಿಸಿದ್ವಿ ಥ್ಯಾಂಕ್ಸ್ ಟು ಕಲ್ಯಾಣಿ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದೀಯಾ ಶಾಪಿಂಗ್ ಹೋಗಿದ್ದು ನಿನಗೆ ಅಂತ ಆದ್ರೆ ನೀನು ಕೊಂಡ್ಕೊಂಡಿದ್ದೆಲ್ಲ ನಮ್ಮ ಮನೆಯವರಿಗೆ ಏನೋ ನನ್ನ ಖುಷಿಗೆ ನಾನು ಮಾಡ್ತೀನಪ್ಪ ವೈಜಯಂತೆ ನನಗೆ ಏನು ತಂದಿದೀಯಾ ಅಪ್ಪ ಅದೇನ ಹಾಕ್ ಹೇಳ್ತೀರಾ ಅಯ್ಯ ಅದಲ್ಲ ತಪ್ಪೇನಿದೆ ಪರವಾಗಿಲ್ಲ ಶಮ್ಮಿ ಅವರು ಕೇಳದೇ ಇದ್ರು ನಾನು ಕೊಡ್ತಿದ್ದೆ ಮಾವ ನಿಮಗೆ ಶರ್ಟ್ ತಂದಿದ್ದೀನಿ ಶರ್ಟ್ ತಂದಿದ್ಯಾ ಕ್ವಾಲಿಟಿ ಚೆನ್ನಾಗಿದೆ ಶರ್ಟ್ ಒಂದ ಸತಿ ಈ ಮಾಲ್ತಿ ಸತ್ನಾರಾಯಣ ಪೂಜೆಗೆ ಶರ್ಟ್ ತಂದು ಕೊಟ್ಟಿದ್ಲು ಒಂದೇ ಸತಿ ನೀರಿಗೆ ಹಾಕಿದ್ದು ಬಣ್ಣ ಎಲ್ಲ ಹೊರಟೋಯ್ತು ಮಾವ ಮಾಲ್ತಿ ಅವರೇ ತಗೊಳ್ಳಿ ಇದು ನಿಮಗೆ ಏನಿದು ಓ ತುಂಬಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಶಮಿ ಇದು ನಿಮಗೆ ಡ್ರೆಸ್ ಮೆಟೀರಿಯಲ್ ನೋಡು ನಿಮಗೆ ಎಲ್ಲಾನು ಕಲರ್ ಇಷ್ಟ ಆಗಲಿಲ್ಲ ಅಂದ್ರೆ ಹೇಳು ಎಕ್ಸ್ಚೇಂಜ್ ಮಾಡಬಹುದು ಅಯ್ಯೋ ಬೇಡಪ್ಪ ಕಲರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಯು ವೆಲ್ಕಮ್ ಕಲ್ಯಾಣಿ ತಗೋ ಏನಿದೆ ಇದರಲ್ಲಿ ತೆಗೆದ್ ನೋಡು ಇದೇನಿದು ಗೋಲ್ಡ್ ರಿಂಗ್ ಇಷ್ಟ ಆಯ್ತಾ ಇಷ್ಟ ಆಯ್ತು ವೈಜು ಆದ್ರೆ ಚಿನ್ನಗಿನ ಕೊಟ್ರೆ ನಾನು ಮುಟ್ಟಲ್ಲ ಏನೋ ನೀನು ಅವಾರ್ಡ್ ಬಂದಿದ್ದ ಸಂತೋಷಕ್ಕೆ ಬಟ್ಟೆ ಕೊಟ್ರೆ ಓಕೆ ಆದ್ರೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಬೇಡ ವೈಜು ಇಲ್ಲ ನೀನು ತಗೊಳ್ಳೇಬೇಕು ಕಲ್ಯಾಣಿ ನೀನು ನಮಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ಮನೆ ರಿನೋವೇಷನ್ ಕೆಲಸನ ನೀನೇ ನೋಡ್ಕೋತಿದ್ಯಾ ಅತ್ತೆನೂ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ ನಾನು ಬೇಜಾರಲ್ಲಿದ್ದಾಗ ನನ್ನ ಜೊತೆ ಮಾತಾಡಿ ಸಮಾಧಾನ ಮಾಡಿದ್ಯಾ ಅದಕ್ಕೇನು ಈ ಚಿನ್ನದ ಉಂಗುರ ಲಂಚನಾ ಹಾಗೇನೂ ಇಲ್ಲ ಆದರೆ ನೀನು ತಗೊಳ್ಳಿಲ್ಲ ಅಂದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ತಗೋ ತುಂಬ ಚೆನ್ನಾಗಿದೆ ವೈಜು ನಾನು ಇಟ್ಕೋತೀನಿ ಥ್ಯಾಂಕ್ಸ್ ಅದೇ ನಾವಿಬ್ರು ಒಟ್ಟಿಗೆ ಶಾಪಿಂಗ್ ಮಾಡ್ತಾ ಇದ್ವಿ ನೀನು ಯಾವಾಗಿದ್ದೇನೆ ತೊಗೊಂಡು ಬಂದೆ ನೀನು ಶಮ್ಮಿಗೆ ಡ್ರೆಸ್ ಮೆಟೀರಿಯಲ್ ನೋಡ್ತಿದ್ಯಲ್ಲ ನಾನು ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಹೋದ್ನಲ್ಲ ಹೋಗಿದ್ದಕ್ಕೆ ವೈಜು ಮುಗಿತಾ ಶಾಪಿಂಗ್ ಎಲ್ಲ ಓ ಎಸ್ ಅಮ್ಮ ದಿಸ್ ಇಸ್ ಫಾರ್ ಯು ವಾವ್ ಥ್ಯಾಂಕ್ಸ್ ಕಲ್ಯಾಣಿ ಇಂಟೀರಿಯರ್ ಡೆಕೋರೇಟರ್ ಫೋನ್ ಮಾಡಿದರು ಅವರು ಅಲ್ಲಿ ಮನೆ ಹತ್ರ ಕಾಯ್ತಿದ್ದಾರಂತೆ ಕೆಲವು ಡಿಸೈನ್ಸ್ ತಂದಿದ್ದಾರಂತೆ ನಾವು ಈಗಲೇ ಹೋಗಬೇಕು ಸರಿ ಅತ್ತೆ ಹೊರಡೋಣ ವೈಜು ಬರ್ತೀಯಾ ಇಲ್ಲ ಕಲ್ಯಾಣಿ ನೀವು ಹೋಗಿ ಬನ್ನಿ ನನಗಿವತ್ತು ನಡೆದು ಸುಸ್ತಾಗಿದೆ ಕಾಲು ಬೇರೆ ನೋವುತ್ತಿದೆ ನಾನು ಮನೇಲೇ ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಬನ್ನಿ ಸರಿ ಹೋಗಿ ಬರ್ತೀವಿ ಶಮ್ಮಿ ಬಾಯ್ ಹೋಗಿ ಬಂದ್ಬಿಡ್ಬೋದಲ್ವ ಅತ್ತೆ ಹಾಂ ಆಗ್ಬೋದು ಅನ್ಸುತ್ತೆ ಅರೆ ಮಧು ಓಹ್ ಮಧು ಬಂದರು ಅನ್ಸುತ್ತೆ ಎಲ್ಲೋ ಹೊರಟಿರೋದಾ ಮನೆ ಕಡೆ ಇಂಟೀರಿಯರ್ ಡೆಕೋರೇಟರು ಕೆಲವು ಸ್ಯಾಂಪಲ್ಸ್ ತರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ತಿದ್ದೀವಿ ಹೇಗೆ ಹೋಗ್ತಿದ್ದೀರಾ ಆಟೋಲಿ ಆಟೋದಲ್ಲಿ ಯಾಕೆ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಈಗ ತಾನೇ ಬಂದಿದೆಯಾ ಹೋಗಿ ರೆಸ್ಟ್ ಮಾಡು ನಾನು ಮನೆ ನೋಡಿದಾಗತ್ತೆ ಬನ್ನಿ Thank you.
ಏ ಶಮ್ಮಿ, ಎಲ್ಲೇ ವೈಜಯಂತಿ ತಿಂಡಿ ಮಾಡ್ತಿದ್ದಾಳೆ ಅಂದೆ, ಇನ್ನೂ ಬರಲೇ ಇಲ್ಲ. ಅವಳು ಕಾಲು ಬೇರೆ ಸರಿ ಇಲ್ಲ, ಹೋಗಿ ಅವಳಿಗೆ ಹೋಗಿ ಹೆಲ್ಪ್ ಮಾಡು. ಅಪ್ಪ, ಅದೇನು ಹಂಗೆ ಮಾತಾಡ್ತೀರಾ ನೀವು? ಅವಳು ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ, ಸುಮ್ಮನಿರಿ. ಅಯ್ಯ, ಇದ್ ವಿಚಾರನೇ ಹೇಳಿದ್ದು. ಮಾತಾಡ್ಬಿಡಿ, ಸುಮ್ಮನಿರಿ ಅನ್ನಲ್ಲ. ಬಿಸಿ ಬಿಸಿ ಬಜ್ಜಿ ರೆಡಿ. ಬಂದ್ಯಾ? ತೋಷಮ್ಮಿ, ಮಾಲತಿ ಅವರೇ. ವೈಜಯಂತಿ, ಬುದ್ಧಿ ತುಂಬಾ ಚೆನ್ನಾಗಿದೆ. ಈ ಮನೇಲಿ ಇಂಥ ಒಳ್ಳೆ ಕರಿ ತಿಂಡಿ ತಿಂದಿದ್ದು ಪ್ರಶಾಂತ್ ತಿಂದಿದ್ದಾನೆ. ಅಪ್ಪ, ಅದೇನ್ ಮಾತು ಅಂತ ಆಡ್ತೀರಾ? ವೈದೇಹಿ ಬರೋ ಹೊತ್ತಾಯ್ತು, ಅವಳು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ವೈಜಯಂತಿ, ತುಂಬಾ ಚೆನ್ನಾಗಿದೆ ಬಜ್ಜಿ. ಥ್ಯಾಂಕ್ ಯು. ವೈಜಯಂತಿ, ನೀನ್ ಪೊಲೀಸ್ ಆಗಿನೂ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತೀಯಾ. ಮಾವಾ, ಎಷ್ಟು ಸಲ ಹೇಳಿ, ನಾನು ಪೊಲೀಸ್ ಅಲ್ಲ, ಕೆಲವು ಸಲ ಪೊಲೀಸ್ ಡ್ಯೂಟೀಸ್ ಇರುತ್ತೆ ಅಷ್ಟೇ. ಏನೋ ಒಂದು, ನನಗೆ ನೀನು ಪೊಲೀಸೇ. ಸರಿ, ಯಾಕೆ ಪೊಲೀಸ್ ಅಡುಗೆ ಮಾಡಬಾರ್ದ? ಶರ್ಮಿಳ, ಆ್ಯಕ್ಚುಲಿ ನನಗೆ ಮದುವೆ ಆದ ಹೊಸದ್ರಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಉದ್ದಿನ ಬೆಳೆಗೂ ಹೆಸರು ಬೆಳೆಗೂ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ. ಒಂದ್ಸಲ ಅಮ್ಮನಿಗೆ ಪಾಯಸ ಮಾಡ್ತೀನಿ ಅಂದೆ, ಅವರು ಹೂ ಅಂದರು. ಆಮೇಲೆ ಅಡುಗೆ ಮನೆಗೆ ಹೋಗಿ ಹೆಸರು ಬೇಳೆ ನೆನೆಸೋ ಬದಲು ಉದ್ದಿನ ಬೇಳೆ ನೆನೆಸ್ಬಿಟ್ಟಿದ್ದೆ. ಆಮೇಲೆ ಅದರಲ್ಲೇ ಪಾಯಸ ಮಾಡಿದೆ. ಶಮಿ, ಚಿತ್ತರಂಜನಲ್ಲೇ ಅವ್ರು ಕಾಣಿಸ್ತಾನೆ ಇಲ್ಲ? ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ರು ಇದ್ದಿದ್ರೆ ಅವ್ರಿಗೂ ತಿಂಡಿ ಕೊಡ್ಬೋದಾಗಿತ್ತು. ಅವ್ರ ಟೈಮ್ ಟೇಬಲೇ ಗೊತ್ತಾಗಲ್ಲ ಅಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿನೇ ಬರೋದು ಅನ್ಸುತ್ತಲ್ಲ ಅವರು. ಹ್ಞೂ, ಬಂದಾಗಿಂದ ಹಾಗೆ, ಅವ್ರ ಕೆಲಸನೇ ಹಾಗೆ ಅನ್ಸುತ್ತೆ. ವೈಜು, ನೀನು ಮಧು ಇಬ್ಬರೂ ಬ್ಯುಸಿ ಇರ್ತೀರಾ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡೋದಕ್ಕೆ ಕಷ್ಟ ಆಗತ್ತೇನೋ ಅಲ್ವಾ? ಕಷ್ಟ ಏನೋ ಆಗುತ್ತೆ, ಆದರೆ ಏನು ಮಾಡೋದು, ನಾವು ಆರಿಸ್ಕೊಂಡಿರೋ ಪ್ರೊಫೆಷನ್ ಆಗಿದೆ ಅಲ್ವಾ? ನೀವಿಬ್ಬರು ಈಗ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ಮಗು ಆದಮೇಲೆ ತುಂಬ ಕಷ್ಟ ಆಗತ್ತೆ. ಒಬ್ರಿಗೊಬ್ರು ಟೈಮೇ ಕೊಡೋಕ್ಕಾಗಲ್ಲ. ಅವ್ರಿಗೆ ಇಡೀ ಜೀವಮಾನ ಟೈಮ್ ಇದೆ. ಯಾಕೆ ಅಂದರೆ ವೈಜಯಂತಿಗೆ ಮಕ್ಕಳಾಗಲ್ವಂತೆ. ನಿಂಗೆ ಗೊತ್ತಿಲ್ವಾ ಮಾಲತಿ? ಅಪ್ಪ, ಊಶಮ್ಮಿ ಮೊನ್ನೆ ಮಧು ಮಂಗಳ ಮಾತಾಡ್ತಿದ್ರು, ನಾ ಕೇಳಿಸ್ಕೊಂಡೆ. ಅಮ್ಮ ಮಧು ಮಾತಾಡ್ತಿದ್ರ? ಹ್ಞೂ ವೈಜಯಂತಿ. ಅಪ್ಪ ಸುಮ್ಮನಿರಿ ನೀವು, ಯಾವಾಗ ಏನು ಮಾತಾಡಬೇಕು ಏನೂ ಗೊತ್ತಾಗಲ್ಲ. ಸಾರಿ ವೈಜು, ನೀ ಬೇಜಾರು ಮಾಡ್ಕೋಬೇಡ. ಓ, ಮಧು ಕಲ್ಯಾಣಿ ಬಂದ್ರಲ್ಲ. ಅಮ್ಮ ಬಂದಿಲ್ವಾ? ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ, ನೀವು ಹೋಗಿರಿ ಅಂದರು, ಅದಕ್ಕೆ ಬಂದ್ವಿ. ಮಧು, ಇವತ್ತು ವೈಜು ಅವಳು ಮಾಡಿದ ಉದ್ದಿನ ಬೇಳೆ ಪಾಯಸದ ಬಗ್ಗೆ ಹೇಳ್ತಿದ್ಲು ನಮ್ಮ ಹತ್ರ. ಓ, ಹೌದಾ? ಫಸ್ಟ್ ಟೈಮ್ ಮಾಡಿದ್ಲು ಮದುವೆ, ಅದು ಫಸ್ಟ್ ಬೇರೆ. ಒಂದು ರೀತಿ ಚೆನ್ನಾಗೇ ಇತ್ತು ಪಾಯಸ. ನೋಡಿದ್ಯಾ ಶಮ್ಮಿ, ಪಾಯಸ ಹೇಗೆ ಇದ್ರು ಮಧು ಹೆಂಡತಿನ ಮಾತ್ರ ಬಿಟ್ಕೊಡಲ್ಲ. ಕಲ್ಯಾಣಿ ಮಧು, ವೈಜು ಬಜ್ಜಿ ಮಾಡಿದ್ದಾಳೆ ಬಿಸಿ ಬಿಸಿಯಾಗಿ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೌದಾ? ನಮಗೆಲ್ಲಿ ಖಾಲಿಯಾಗೋಯ್ತು. ಮಾಲತಿ ಅವರೇ, ಇಫ್ ಯು ಡೋಂಟ್ ಮೈಂಡ್, ನೀವೇ ಅವ್ರಿಗೆ ಬಜ್ಜಿ ಮಾಡಿಕೊಡಿ. ಹ್ಞೂ.
ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬನ್ನಿ ಚಿದಾನಂದ್, ಕೂತ್ಕೊಳ್ಳಿ. ಏನು ಸಮಾಚಾರ ಸರ್? ಪ್ರಭಾಕರ್ ಕೊಂಡಹಳ್ಳಿ ಅವ್ರ ಸಾವಿನ ವಿಚಾರವಾಗಿ ಒಂದು ಮೂಗರ್ಜಿ ಬಂದಿದೆಯಲ್ಲ ಸರ್, ಆ ವಿಚಾರ ಸರ್. ಹೇಳಿ, ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆಯಾ ಸರ್? ಒಂದು ಮೇಜರ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಸರ್. ಏನದು? ಇದನ್ನು ನೋಡಿ ಸರ್. ಯಾರದ್ರಿ ಇದು ಖರ್ಚಿಫು? ಸರ್, ಇದು ಪ್ರಭಾಕರ್ ಗೌಡ್ರದ್ದು. ನೋಡಿ ಸರ್, ಇದ್ರ ಮೇಲೆ ಅವ್ರ ಇನಿಷಿಯಲ್ ಇದೆ, ಪ್ರಾ ಗೌ ಅಂತ. ಇದು ಅವ್ರ ಸಾಯೋ ದಿನ ಸಿಕ್ಕಿದ್ದು. ಓ, ಇಂಟ್ರೆಸ್ಟಿಂಗ್. ನಿಮಗೆ ಹೇಗೆ ಸಿಕ್ತು ಇದು ಸರ್? ನಿನ್ನೆ ರಾತ್ರಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ಲು ನನ್ನ ಹತ್ರ ಮಾತಾಡಬೇಕು ಅಂತ ನಮ್ಮ ಮನೆಗೆ ಬಂದಿದ್ರು ಸರ್. ಅವ್ರಿಗೆ ಸಿಕ್ಕಿರೋದು ಸರ್ ಈ ಕರ್ಚಿಫು. ಹೌದಾ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಅವ್ರ ಹೆಸರು ವೀರಣ್ಣ ಅಂತ. ಅವರು ಮಲ್ಲಿಗೆಕಟ್ಟೆ ಸ್ಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ರಂತೆ. ಅವರು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋ ಮೂಗರ್ಜಿ ವಿಚಾರ ಹೇಳಿದ್ರು ಸರ್. ಅವ್ರು ಹೇಳೋ ಪ್ರಕಾರ ಪ್ರಭಾಕರ್ ಕೊಂಡಹಳ್ಳಿ ಸಾವು ಆಕಸ್ಮಿಕ ಅಲ್ಲ, ಅದು ಕೊಲೆ ಅಂತ ಹೇಳಿದ್ರು ಸರ್. ಕೊಲೆನಾ? ಅಷ್ಟು ನಿಖರವಾಗಿ ಹೇಗೆ ಹೇಳ್ತಾರೆ? ಪ್ರಭಾಕರ್ ಕೊಂಡಹಳ್ಳಿ ಅವ್ರ ಕೊಲೆ ಆದ ದಿನ ಈ ವೀರಣ್ಣ ಅನ್ನೋರು ಅಲ್ಲೇ ಇದ್ರಂತೆ ಸರ್. ಇವರು ಕೊಲೆ ಆಗಿದ್ದನ್ನೆಲ್ಲ ಕಣ್ಣಾರೆ ನೋಡಿದಾರಂತೆ ಸರ್. ಅಂದರೆ ಅವರೇ ಐ ವಿಟ್ನೆಸ್ ಅಂತ ಹೇಳ್ತಾರ? ಹೌದು ಸರ್. ಸರ್, ಅವರು ಈ ವಿಚಾರನ ಯಾರ ಹತ್ರನೂ ಹೇಳಬಾರ್ದು ಅಂತ ನನ್ನ ಹತ್ರ ಸೀಕ್ರೆಟಾಗಿ ಹೇಳಿದ್ದಾರೆ. ಅಲ್ಲ ರೀ ಚಿದಾನಂದ್, ಎಂಥ ಪೊಲೀಸ್ನವ್ರು ರೀ ಅವರು? ಅವರೇ ಐ ವಿಟ್ನೆಸ್ಸು, ಅವರೇ ಪೊಲೀಸು, ಮತ್ತು ಇಷ್ಟು ದಿನ ಅದನ್ನು ಯಾಕೆ ಹೇಳಿಲ್ವಂತೆ? ಈ ಕೇಸ್ನಲ್ಲಿ ದೊಡ್ಡವ್ರು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರು ಹೇಳೋ ಆಗಿರಲಿಲ್ವಂತೆ ಸರ್. ಹೇಳಿದ್ರೆ ತೊಂದರೆ ಆಗ್ಬೋದು ಅಂತಲೇ ಇಷ್ಟು ದಿನ ಅವರು ಯಾರ ಹತ್ರನೂ ಹೇಳಿರಲಿಲ್ವಂತೆ. ಆದರೆ ಸತ್ಯ ಮುಚ್ಚಿಟ್ಟಿದ್ದ ಗಿಲ್ಟ್ ಅವ್ರನ್ನ ಕಾಡ್ತಾ ಇತ್ತಂತೆ ಸರ್. ಈಗ ಕೇಸ್ ರಿಓಪನ್ ಆಗಿದೆಯಲ್ಲ ಸರ್, ಅದಕ್ಕೆ ಹೇಳೋದಕ್ಕೆ ಬಂದಿದ್ದಾರೆ. ಸರಿ, ಈ ಕೊಲೆ ಹೇಗೆ ಮಾಡಿದ್ರು, ಯಾರು ಮಾಡಿದ್ರು ಅಂತ ಏನಾದರೂ ಹೇಳಿದ್ರ ಸರ್? ಈ ಕೊಲೆಗೆ ಲೀಡ್ ಆಗೋದಕ್ಕೆ ಕಾರಣನೇ ಪ್ರಭಾಕರ್ ಕೊಂಡಹಳ್ಳಿ ಅವ್ರು ನಡೆಸ್ತಾ ಇದ್ದಿದ್ದ ಪ್ರತಿಭಟನೆ ಸರ್. ಅದೇ ಕಬ್ಬಿನ ಬೆಲೆ ವಿಚಾರವಾಗಿ ಆಗ ಬಿಂಗ ಅವ್ರ ಹತ್ರ 8 ಶುಗರ್ ಫ್ಯಾಕ್ಟ್ರಿಗಳಿದ್ವು ಸರ್. ರೈತರು ಬೆಳೆದ 32 ಲಕ್ಷ ಟನ್ ಕಬ್ಬಿತ್ತು. ಬಿಂಗ ಅವರು ಪ್ರತಿ ಟನ್ಗೆ 400 ರೂಪಾಯಿ ಕೊಟ್ಟು ಕೊಂಡ್ಕೊತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಆದರೆ ಅವರು ಪ್ರತಿ ಟನ್ಗೆ ಕೊಟ್ಟಿದ್ದು ಬರೀ 300 ರೂಪಾಯಿ ಅಷ್ಟೇ ಸರ್. ಈ ವಿಚಾರವಾಗಿ ಪ್ರಭಾಕರ್ ಕೊಂಡಹಳ್ಳಿ ಅವರು ರೈತರ ಪರ ನಿಂತು ಪ್ರತಿಭಟನೆ ಮಾಡಿದ್ರಂತೆ ಸರ್. ಆಮೇಲೆ ಪ್ರತಿಭಟನೆ ತೀವ್ರವಾಗಿದ್ದರಿಂದ ಬಿಂಗ ಅವರು ಪ್ರಭಾಕರ್ ಕೊಂಡಹಳ್ಳಿನ ರಾಜಿಗೆ ದೇವಸಾಗರದ ಜಲಾಶಯದ ಹತ್ರ ಒಂದು ಐಬಿಗೆ ಕರೆಸ್ಕೊಂಡ್ರು ಸರ್. ಆಗ ಬಿಂಗ ಅವ್ರ ಜೊತೆ ರಾಜಾನಂದ ಸ್ವಾಮಿಯವರು ಇದ್ರಂತೆ. ಆಗ ರಾಜಾನಂದ ಸ್ವಾಮಿಯವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರಂತೆ ಸರ್. ಆಗ ಅವ್ರ ಸೆಕ್ಯೂರಿಟಿಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ರಲ್ಲ ಸರ್ ವೀರಣ್ಣ, ಅವ್ರು ಇದ್ರಂತೆ. ಚರ್ಚೆ ಆದಮೇಲೆ ಬಿಂಗ ಅವರು ರೈತರಿಗೆ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ್ರಂತೆ. ಆದರೆ ರಾಜಾನಂದ ಸ್ವಾಮಿಯವರು ಬಿಂಗ ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಹೋದ್ರಂತೆ ಸರ್. ರಾಜಾನಂದ ಸ್ವಾಮಿಯವರು ಬಿಂಗ ಅವ್ರ ಹತ್ರ ನೀವೀಗ ದುಡ್ಡು ಕೊಡಬೇಡಿ, ನೀವೀಗ ದುಡ್ಡು ಕೊಟ್ಟರೆ ಬೇರೆ ಫ್ಯಾಕ್ಟ್ರಿಯವರು ಗಲಾಟೆ ಶುರು ಮಾಡ್ಬೋದು. ಆಮೇಲೆ 32 ಲಕ್ಷ ಟನ್ಗೆ ದುಡ್ಡು ಕೊಡ್ತೀನಿ ಅಂದರೆ 32 ಕೋಟಿ ಆಗುತ್ತೆ, ಅಷ್ಟೊಂದು ದುಡ್ಡು ಕೊಡಬೇಡಿ ಅಂದ್ರಂತೆ ಸರ್. ಈ ಸಿಚುಯೇಷನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಬಿಂಗ ಅವ್ರನ್ನ ಒಪ್ಪಿಸಿದ್ರಂತೆ ಸರ್. ಆಮೇಲೆ ರಾಜಾನಂದ ಸ್ವಾಮಿಯವ್ರಿಗೂ ಪ್ರಭಾಕರ್ ಕೊಂಡಹಳ್ಳಿಯವ್ರಿಗೂ ಜೋರು ಜೋರು ಗಲಾಟೆ ಆಗಿದೆಯಂತೆ ಸರ್. ಬಿ ಪಿ ಇದ್ದ ಪ್ರಭಾಕರ್ ಗೌಡರು ರಾಜಾನಂದ ಸ್ವಾಮಿಯವರ ಕುತ್ತಿಗೆ ಪಟ್ಟಿ ಹಿಡಿದ್ರಂತೆ. ಆಮೇಲೆ ಅಲ್ಲಿದ್ದವರೆಲ್ಲ ಬಿಡಿಸಿದ್ರಂತೆ ಸರ್. ರಾಜಾನಂದ ಸ್ವಾಮಿಯವರು ಅಲ್ಲೇ ಇದ್ದ ಒಬ್ಬ SIನ ಕರೆದ್ರಂತೆ ಸರ್. ಯಾರಂತೆ SI? ಗೊತ್ತಿಲ್ಲ ಸರ್. ಆ ಇನ್ಸ್ಪೆಕ್ಟ್ರ್ ಯಾರು ಅಂತ ವೀರಣ್ಣ ಅವ್ರನ್ನ ಕೇಳಿದೆ ಸರ್. ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಸರ್. ಸರಿ, ಆಮೇಲೆ? ಆಮೇಲೆ ಆ SIಗೆ ಈ ಪ್ರಭಾಕರ್ ಕೊಂಡಹಳ್ಳಿಗೆ ಬುದ್ಧಿ ಕಲಿಸಿ ಅಂತ ರಾಜಾನಂದ ಸ್ವಾಮಿಯವರು ಹೇಳಿದ್ರಂತೆ. ಅದಾಗಿ 2 ದಿವಸಕ್ಕೆ ಪ್ರಭಾಕರ್ ಗೌಡ್ರ ಬಾಡಿ ದೇವಸಾಗರ ಜಲಾಶಯದಲ್ಲಿ ತೇಲ್ತಿತ್ತಂತೆ ಸರ್. ಓಹ್,
ಈ ಇನ್ಫಾರ್ಮೇಷನ್ ಪ್ರಕಾರ ಈ ಕೊಲೆ ಮಾಡಿಸಿದ್ದು ಮುಖ್ಯಮಂತ್ರಿಗಳಾದ ರಾಜಾನಂದ ಸ್ವಾಮಿಯವರು ಅಂತಾಯಿತು. ಹೌದು ಸರ್, ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ಈ ಕೇಸು ಚಿದಾನಂದ್. ಇದನ್ನು ನಾವು ಬಹಳ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಈ ಇನ್ಫಾರ್ಮೇಷನ್ ಸಿಕ್ಕಿರೋ ವಿಚಾರ ನೀವು ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ ಸರ್, ಈ ವಿಚಾರನ ಯಾರ ಹತ್ರನೂ ಹೇಳಿಲ್ಲ. ಗುಡ್. ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ ಚಿದಾನಂದ್? ಸರ್, ಇದಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ ಈ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಕೇಸ್ನ ಮುಂದುವರಿಸಬೇಕು ಅಂತಿದ್ದೀನಿ. ಮುಖ್ಯಮಂತ್ರಿ ಅವ್ರನ್ನ ಈ ವಿಚಾರವಾಗಿ ಮಾತಾಡ್ಸೋಣ ಅಂತಿದ್ದೀನಿ ಸರ್. ನೋಡಿ ಚಿದಾನಂದ್, ಈ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾವು ವಿಚಾರಣೆ ಏನೋ ಮಾಡ್ಬೋದು, ಆದರೆ ನೀವು ವಿಚಾರಣೆ ಮಾಡಬೇಕು ಅಂತ ಅನ್ಕೋತಾ ಇರೋದು ಮುಖ್ಯಮಂತ್ರಿಗಳನ್ನು. ಅದಕ್ಕೆ COD SP ಅವರು ಪರ್ಮಿಷನ್ ಬೇಕಾಗುತ್ತೆ. ನಾನು ಈಗಲೇ COD SP ಅವರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಹಲೋ ಸರ್, ನಾನು ದೇವಸಾಗರದ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಈಶ್ವರ್ ನಾಯಕ್ ಮಾತಾಡೋದು. ಸರ್, ನಿಮ್ಮ ಜೊತೆ ಪ್ರಭಾಕರ್ ಕುಂಡಳ್ಳಿ ಅವರ ಸಾವಿನ ಮೂಕರ್ಜಿ ಬಗ್ಗೆ ಮಾತಾಡಬೇಕಿತ್ತು ಸರ್. ಹೌದು ಸರ್. ಅದೇ ಸರ್, ಅದನ್ನು ಮೊದಲು SP ಮಧುಸೂದನ್ ಅವರು ಹ್ಯಾಂಡಲ್ ಮಾಡ್ತಾಯಿದ್ರು ಸರ್. ಈಗ ಅವರು ಟ್ರಾನ್ಸ್ಫರ್ ಆಗಿರೋದ್ರಿಂದ SI ಚಿದಾನಂದ್ ಅವರು ಆ ಮೂಕರ್ಜಿ ಕೇಸನ್ನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಸರ್. ಹೌದು ಸರ್, ಈಗ ಆ ಕೇಸ್ನಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಸರ್. ಸರ್, ಈಗ ಈ ವಿಚಾರವಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಬೇಕು ಅಂತ ಇದ್ದಾರೆ ಸರ್ ಚಿದಾನಂದ್ ಅವರು. ಏನು ಮಾಡಲಿ ಸರ್? ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. COD SP ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಚಿದಾನಂದ್. ಥ್ಯಾಂಕ್ ಯು ಸರ್. ನೋಡಿ ಚಿದಾನಂದ್, ಒಂದು ಮಾತು, ಈಗ ನೀವು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಮುಖ್ಯಮಂತ್ರಿಗಳ ಜೊತೆ. ವಿಚಾರ ಸಂಗ್ರಹ ಮಾಡೋಕ್ಕೆ ಎಷ್ಟು ಮಾತಾಡಬೇಕೋ ಅಷ್ಟು ಮಾತ್ರ ಮಾತಾಡಿ, ತುಂಬ ರೆಸ್ಪೆಕ್ಟಿಂದ ಮಾತಾಡಿ. ಪೊಲೀಸ್ ಸ್ಟೈಲು ಏನು ಬೇಡ. ಇನ್ನೇನು ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಆ ವಿಚಾರಣೆ ವೇಳೆಗೆ ಸರ್ಕಾರ ಇರುತ್ತೋ ಇಲ್ವೋ ನೋಡ್ಕೊಳ್ಳೋಣ. ಶ್ಯೂರ್ ಸರ್, ನಾನು ಇವತ್ತೇ ಒಂದು ಅಪಾಯಿಂಟ್ಮೆಂಟ್ ತೊಗೊತೀನಿ. ಆಲ್ ದಿ ಬೆಸ್ಟ್ ಚಿದಾನಂದ್. ಥ್ಯಾಂಕ್ ಯು ಸರ್. ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.